ಕರ್ತನಲ್ಲಿ ಪ್ರೀತಿ ಉಳ್ಳ ದೇವಜನರೇ ನಿಮಗೆ ಶತಮಾನ ಕಂಡ 104 ವರ್ಷಗಳ ಪುರಾತನ ದೇವಾಲಯದ ಪರಿಚಯ ಮಾಡಿಕೊಡಲು ಬಯಸುತ್ತೇನೆ ಅದುವೇ ಸೆಂಟ್ ಮೇರಿ ವರ್ಜಿನ್ ಪ್ರೊಟೆಸ್ಟೆಂಟ್ ದೇವಾಲಯ ಕ್ಯಾಸಲ್ ರಾಕ್ ಕರ್ನಾಟಕ ಉತ್ತರ ಸಭಾ ಪ್ರಾಂತದ ಅಡಿಯಲ್ಲಿ ಶತಮಾನ ಕಂಡ ಕೆಲವೇ ಕೆಲವು ದೇವಾಲಯಗಳಲ್ಲಿ ಕ್ಯಾಸಲ್ ರಾಕ್ ಸೆಂಟ್ ಮೇರಿ ವರ್ಜಿನ್ ಪ್ರೊಟೆಸ್ಟೆಂಟ್ ದೇವಾಲಯವು ಒಂದು ಕೆಲವು ವರ್ಷಗಳಿಂದ ಅನಿವಾರ್ಯ ಕಾರಣಗಳಿಂದ ಇಲ್ಲಿ ದೇವರ ಆರಾಧನೆ ನಿಂತು ಹೋಗಿತ್ತು ಆದರೆ ಸಭಾ ಪ್ರಾಂತದ ಪೂಜ್ಯನೀಯ ಬಿಷಪರ ಕಾರ್ಯದರ್ಶಿಗಳ ಹಾಗೂ ಪದಾಧಿಕಾರಿಗಳ ಸತತ ಪ್ರಯತ್ನದಿಂದಾಗಿ ಈಗ ಅಲ್ಲಿ ಮತ್ತೆ ದೇವರ ಆರಾಧನೆ ಪ್ರಾರಂಭವಾಗುವಂತೆ ಆ ತಂದೆ ದೇವರು ಸಹಾಯ ಮಾಡಿದ್ದಾನೆ ಆದರೆ ಈಗ ಅದರ ಜೀರ್ಣೋದ್ಧಾರ ಆಗಬೇಕಾಗಿದೆ ಕಾರಣ ಸಭಿಕರಾದ ತಮ್ಮೆಲ್ಲರ ಪ್ರಾರ್ಥನೆ ಸಹಾಯ ಸಹಕಾರ ಅವಶ್ಯಕ ಉತ್ತರ ಕನ್ನಡ ಜಿಲ್ಲೆಯ ಈ ಗ್ರಾಮವು ಗೋವಾ ಹಾಗೂ ಕರ್ನಾಟಕದ ಗಡಿಭಾಗದ ಚಿಕ್ಕ ಗ್ರಾಮ ಕ್ಯಾಸಲ್ ರಾಕ್ ಅರಣ್ಯ ಪ್ರದೇಶದ ಸುಂದರ ಸೊಬಗಿನ ಮಧ್ಯದಲ್ಲಿರುವ ಈ ಗ್ರಾಮವು ಪಶ್ಚಿಮ ಘಟ್ಟದ ಹತ್ತಿರ ಬರುತ್ತದೆ ಧಾರವಾಡದಿಂದ ಗೋವಾಕ್ಕೆ ಹೋಗುವ ಮಾರ್ಗದಲ್ಲಿ ಬರುವ ರಾಮನಗರವನ್ನು ದಾಟಿದ ಕೆಲವೇ ಮೈಲುಗಳಲ್ಲಿ ಕ್ಯಾಸಲ್ ರಾಕ್ ಗ್ರಾಮವಿರುವುದು ಸ್ವತಂತ್ರ ಪೂರ್ವದಲ್ಲಿ ಕರ್ನಾಟಕ ಬ್ರಿಟಿಷರ ಆಳ್ವಿಕೆಗೆ ಒಳಪಟ್ಟಿದ್ದು ಗೋವಾ ಪೋರ್ಚುಗೀಸರ ಹಿಡಿದಲ್ಲಿತ್ತು ಬ್ರಿಟಿಷ್ ಹಾಗೂ ಪೋರ್ಚುಗೀಸ್ ಅಧಿಕಾರಿಗಳು ಕ್ಯಾಸಲ್ ರಾಕ್ ರೈಲ್ವೆ ಕೇಂದ್ರವನ್ನಾಗಿ ಮಾಡಿಕೊಂಡಿದ್ದರು ಈ ಸಂದರ್ಭದಲ್ಲಿ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಬ್ರಿಟಿಷ್ ಅಧಿಕಾರಿಗಳು ಪೋರ್ಚುಗೀಸರು ಕ್ಯಾಸಲ್ ರಾಕ್ ಸುತ್ತಮುತ್ತ ನೆಲೆಸಿದ್ದರು ಅವರಿಗಾಗಿ 1916 ರಲ್ಲಿ ಈ ದೇವಾಲಯ ಉದ್ಘಾಟನೆಗೊಂಡಿತು ಈಗ 104 ವರ್ಷಗಳ ಭವ್ಯ ಇತಿಹಾಸವನ್ನು ಈ ದೇವಾಲಯ ಹೊಂದಿದೆ ಸುಂದರ ಪ್ರಕೃತಿಯ ಮಡಿಲಲ್ಲಿ ಯುರೋಪಿಯನ್ ಶೈಲಿಯ ಮಾದರಿಯಲ್ಲಿ ಕಟ್ಟಲ್ಪಟ್ಟ ಈ ದೇವಾಲಯವು ಕೆಂಪು ಬಣ್ಣದ ಇಟ್ಟಿಗೆಗಳಿಂದ ನಿರ್ಮಿತವಾದ ಈ ದೇವಾಲಯವು 30 ಅಡಿ ಉದ್ದ 16 ಅಡಿ ಅಗಲ ಎತ್ತರವಾಗಿ ಮೇಲ್ಛಾವಣಿಯನ್ನು ಹೊಂದಿದೆ ಧಾರವಾಡದ ಆಲ್ ಸೇಂಟ್ಸ್ ದೇವಾಲಯ ಹುಬ್ಬಳ್ಳಿಯ ಅಸೆನ್ಷನ್ ದೇವಾಲಯ ಹಾಗೂ ಗೋವಾದಲ್ಲಿ ಕಾಣಬರುವ ಅನೇಕ ದೇವಾಲಯಗಳನ್ನು ಈ ದೇವಾಲಯ ಹೋಲುತ್ತದೆ ಆದರೆ ಆತಂಕದ ಸಂಗತಿ ಎಂದರೆ ಕೆಲ ವರ್ಷಗಳಿಂದ ಈ ದೇವಾಲಯ ಅತಿ ಶಿಥಲಾವಸ್ಥೆಯನ್ನು ಕಂಡಿದೆ ಈಗ ಅದರ ಸೌಂದರ್ಯೀಕರಣ ಆಗಬೇಕಾಗಿದೆ 12 ಭವ್ಯ ಕಿಟಕಿಗಳನ್ನು ಒಂದು ಹೆಬ್ಬಾಗಿಲು ಒಂದು ಹಿಂಬಾಗಿಲು ಹಾಗೂ ಆಲಯದ ಮೇಲ್ಛಾವಣಿ ಹಾಗೂ ನೆಲಹಾಸು ದುರ್ವಸ್ಥೆಯಲ್ಲಿದೆ 2/2/1916 ಈ ದೇವಾಲಯದ ಅಡಿಗಲನ್ನು ಆಗಿನ ಮಿಷನರಿಗಳು ದೇವರ ಸೇವಕರಾದ ಆರ್ ಎಲ್ ಸಿಂಕ್ಲರ್ ಅವರು ಅಡಿಗಲನ್ನು ಹಾಕಿದರು ಈಗ ಈ ದೇವಾಲಯ 104 ಸಂವತ್ಸರಗಳನ್ನು ಕಂಡಿದೆ ಸುಂದರವಾದ ಈ ದೇವಾಲಯವು ವಿಶಾಲವಾದ ಪ್ರದೇಶದಲ್ಲಿ ಸುಂದರವಾಗಿ ಕಂಗೊಳಿಸುತ್ತಿದೆ ಇದನ್ನು ಮನಗಂಡ ಪೂಜ್ಯ ಬಿಷಪರು ಇದರ ಜೀರ್ಣೋದ್ಧಾರದ ಕೆಲಸ ಕಾರ್ಯಗಳನ್ನು ನಮ್ಮ ಹೆಬಿಕ್ ಸ್ಮಾರಕ ಸಭೆಗೆ ವಹಿಸಿದ್ದಾರೆ ಕರ್ತನಲ್ಲೇ ಪ್ರೀತಿಯುಳ್ಳ ದೇವಜನರೇ ನಿಮ್ಮೆಲ್ಲರನ್ನೂ ಸಭೆಯ ಶಿರಸ್ಸಾಗಿರುವಂಥ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರೀತಿಯನ್ನು ವಂದಿಸ್ತೇನೆ ನಿಮಗೆಲ್ಲ ಗೊತ್ತಿರುವಂತೆ ಈ ವರ್ಷ ನಮ್ಮ ಕರ್ನಾಟಕ ಉತ್ತರ ಸಭಾ ಪ್ರಾಂತವು 50 ವರ್ಷಗಳನ್ನು ದಾಟಿ ಮುಂದೆ ನಡೆಯುತ್ತಾ ಇರುವಾಗ 2020 ಮತ್ತು 21ನೇ ಇಸ್ವಿಯನ್ನು ಸುವರ್ಣ ಮಹೋತ್ಸವ ಎಂಬುದಾಗಿ ನಾವು ಆಚರಣೆ ಮಾಡ್ತಾ ಇದ್ದೇವೆ ಇದರ ಅಂಗವಾಗಿ ಅನೇಕ ಕಡೆಗಳಲ್ಲಿ ಈಗಾಗಲೇ ಕೆಲವು ದೇವಾಲಯಗಳು ನವೀಕರಣಗೊಂಡಿವೆ ಕೆಲವು ಹೊಸದಾಗಿ ಕಟ್ಟಲ್ಪಟ್ಟಿವೆ ಇದೆಲ್ಲ ದೇವರ ಮಹಿಮೆಗಾಗಿ ಆಗಿರುವಂಥ ಕೆಲಸಗಳು
ಇದರೊಟ್ಟಿಗೆ ನಾವು ಈ ವರ್ಷ ಪ್ರಾಮುಖ್ಯವಾಗಿ ಮತ್ತೊಂದು ದೇವಾಲಯದ ಜೀರ್ಣೋದ್ಧಾರ ಕಾರ್ಯವನ್ನು ಕೈಗೆತ್ತಿಕೊಳ್ಳುವುದಕ್ಕೆ ಮನಸ್ಸು ಮಾಡಿದ್ದೇವೆ. ಸುಮಾರು 104 ವರ್ಷಗಳ ಹಿಂದೆ ಕ್ಯಾಸಲ್ ರಾಕ್ ಅನ್ನುವಂಥ ಸ್ಥಳದಲ್ಲಿ ಒಂದು ದೇವಾಲಯ ಕಟ್ಟಲ್ಪಟ್ಟು ಅನೇಕ ವರ್ಷಗಳವರೆಗೆ ಅಲ್ಲಿ ಸೇವೆ ಮಾಡ್ತಾ ಇದ್ದಂಥ ಪ್ರಾಮುಖ್ಯವಾಗಿ ರೈಲ್ವೆಯಲ್ಲಿ ಸೇವೆಗೈಯುತ್ತಾ ಇದ್ದಂಥ ಅನೇಕ ಜನರಿಗೆ ದೇವರ ಆಶೀರ್ವಾದವನ್ನು ತರುವಂಥ ಸೇವೆಯನ್ನು ಮಾಡಿದಂಥ ಒಂದು ದೇವಾಲಯ. ಆದರೆ ಕಾಲಕ್ರಮದಲ್ಲಿ ಅಲ್ಲಿನ ರೈಲ್ವೆ ವರ್ಕ್ಶಾಪ್ಗಳು ಬಂದಾಗಿದ್ದರಿಂದ ಅನೇಕರು ಬೇರೆ ಬೇರೆ ಸ್ಥಳಗಳಿಗೆ ಮುಖ್ಯವಾಗಿ ಹುಬ್ಬಳ್ಳಿಗೆ ಹಿಂತಿರುಗಿ ಬಂದು ವಾಸವಾಗಿದ್ದಾರೆ. ಆದ್ದರಿಂದ ಅಲ್ಲಿನ ಜನಸಂಖ್ಯೆ ಕುಂಠಿತವಾಗುತ್ತಾ ಇತ್ತೀಚಿನ ಕೆಲವು ವರ್ಷಗಳಲ್ಲಿ ಯಾರೂ ಅಲ್ಲಿ ಆರಾಧನೆ ಮಾಡುವುದಕ್ಕೆ ಆಗದೇ ಹೋದಂಥ ಪರಿಸ್ಥಿತಿಯಲ್ಲಿ ದೇವಾಲಯ ಶಿಥಿಲಗೊಂಡು ಭಾಳಷ್ಟು ಹಾಳಾಗುವಂಥ ಪರಿಸ್ಥಿತಿಗೆ ಬಂದಿದೆ. ಆದ್ದರಿಂದ ಈ ಸುವರ್ಣ ಮಹೋತ್ಸವ ವರ್ಷದಲ್ಲಿ ನಾವು ಅದರ ಜೀರ್ಣೋದ್ಧಾರ ಕಾರ್ಯವನ್ನು ಕೈಗೆತ್ತಿಕೊಂಡು ಮಾಡಬೇಕೆನ್ನುವಂಥ ಅಪೇಕ್ಷೆ ಉಳ್ಳವರಾಗಿದ್ದೇವೆ. ಸಭಾಪ್ರಾಂತದಿಂದ ಮತ್ತು ನಮ್ಮ ಎಕ್ಸಿಕ್ಯೂಟಿವ್ ಕಮಿಟಿಯಲ್ಲಿ ನಾವು ಅದನ್ನು ನಿರ್ಣಯ ಮಾಡಿ ಒಂದು ದೊಡ್ಡ ಸಭೆಗೆ ಹಸ್ತಾಂತರಿ ಕೊಟ್ಟು ಅದನ್ನು ಜೀರ್ಣೋದ್ಧಾರ ಮಾಡುವ ಕೆಲಸಕ್ಕೆ ಅವರಿಗೆ ಪ್ರೋತ್ಸಾಹ ಮಾಡಬೇಕೆಂಬುದಾಗಿ ಹೇಳಿ ಧಾರವಾಡದ ಹೆಬಿಕ್ ಮೆಮೋರಿಯಲ್ ಚರ್ಚ್ಗೆ ಅದನ್ನು ನಾವು ವಹಿಸಿಕೊಟ್ಟಿದ್ದೇವೆ. ಅವರು ಸಂಪೂರ್ಣ ಮನಸ್ಸಿನಿಂದ ಈ ಕಾರ್ಯವನ್ನು ಕೈಗೆತ್ತಿಕೊಂಡಿದ್ದಾರೆ. 2 ದಿವಸಗಳಿಂದ ಅಲ್ಲಿ ದೇವಾಲಯದ ಜೀರ್ಣೋದ್ಧಾರ ಕಾರ್ಯ ಕೆಲಸಗಳು ಪ್ರಾರಂಭವಾಗಿವೆ. ಆದ್ದರಿಂದ ಸಭೆಯವರು ದಯವಿಟ್ಟು ಇದನ್ನು ನಿಮ್ಮ ಮನಸ್ಸುಗಳಲ್ಲಿಟ್ಟುಕೊಂಡು ದೇವರಿಗೋಸ್ಕರವಾಗಿ ಸ್ತುತಿಯನ್ನು ಮಾಡುವಾಗ ನಿಮ್ಮ ಪ್ರಾರ್ಥನೆಗಳಲ್ಲಿ ಕೂಡ ಆ ಒಂದು ಕಾರ್ಯವನ್ನು ನೆನೆಸಿಕೊಳ್ಳ್ರಿ. ಸಾಧ್ಯವಾದರೆ ನಾವು ಏಪ್ರಿಲ್ ತಿಂಗಳು ಮೇ ತಿಂಗಳ ಒಳಗಾಗಿಯೇ ಈ ಜೀರ್ಣೋದ್ಧಾರ ಕಾರ್ಯವನ್ನು ಮುಗಿಸಿ ಅಲ್ಲಿ ತಿರುಗಿ ಆ ದೇವಾಲಯ ಜನರ ಆರಾಧನೆಗೆ ಸಿಕ್ಕಬೇಕೆಂಬುದಾಗಿ ಬಯಸ್ತಾ ಇದ್ದೇವೆ. ಈ ಕಾರ್ಯದಲ್ಲಿ ತಮ್ಮೆಲ್ಲರ ಪ್ರೋತ್ಸಾಹ, ನಿಮ್ಮ ಪ್ರಾರ್ಥನೆ ನಮ್ಮೆಲ್ಲರಿಗೆ ಅವಶ್ಯವಾಗಿ ಬೇಕಾಗಿದೆ. ದಯವಿಟ್ಟು ಕೈ ಜೋಡಿಸಿ ಈ ಕಾರ್ಯದಲ್ಲಿ ನಿಮ್ಮ ಉದಾರ ಮನಸ್ಸಿನಿಂದ ನಿಮ್ಮ ಪ್ರಾರ್ಥನೆಗಳನ್ನು ಮಾಡುವುದಲ್ಲದೆ ಉದಾರ ದೇಣಿಗೆಗಳನ್ನು ಕೂಡ ಕೊಟ್ಟು ಈ ಕಾರ್ಯವು ಸಂಪೂರ್ಣವಾಗುವುದರಲ್ಲಿ ಮತ್ತು ಸಾಧ್ಯವಾದಲ್ಲಿ ನಾವು ಅಂದುಕೊಂಡಂತೆ ಏಪ್ರಿಲ್ ಇಲ್ಲವೇ ಮೇ ತಿಂಗಳಲ್ಲಿ ಅದು ಪೂರ್ಣಗೊಂಡು ದೇವರ ಆರಾಧನೆಗೆ ಸಿದ್ಧವಾಗುವುದಕ್ಕೆ ತಮ್ಮೆಲ್ಲರ ಕೈ ಜೋಡಿಸಿ ಸಹಕಾರ ನೀಡಬೇಕೆಂಬುದಾಗಿ ಕಳಕಳೆಯಿಂದ ಬೇಡಿಕೊಳ್ಳುತ್ತೇನೆ. ಪ್ರಿಯ ದೇವಜನರೇ, ಪ್ರವಾದಿಯಾದ ನೆಹೆಮಿಯನ್ನು ಹೇಳಿದಂತೆ ಇದಲ್ಲದೆ ನನ್ನ ದೇವರ ಕೃಪಾಹಸ್ತವು ನನ್ನನ್ನು ಪಾಲಿಸಿದ್ದನ್ನು, ಅರಸನು ನನಗೆ ಹೇಳಿದ್ದನ್ನು ಅವರಿಗೆ ವಿವರಿಸುವೆನು. ಆಗ ಅವರು ಬನ್ನಿರಿ ಕಟ್ಟೋಣ ಎಂದು ಹೇಳಿ ಆ ಒಳ್ಳೆಯ ಕೆಲಸಕ್ಕೆ ಕೈ ಹಾಕಲು ಧೈರ್ಯಗೊಂಡರು. ಮೇಲಿನ ವಾಕ್ಯದಂತೆ ನಮ್ಮ ಹೆಬಿಕ್ ಸ್ಮಾರಕ ದೇವಾಲಯದ ಸಭಾಪಾಲಕರುಗಳು, ಸಭಾಪಾಲನಾ ಸಮಿತಿಯವರು ಹಾಗೂ ಸಭಿಕರಾದ ನಾವೆಲ್ಲರೂ ಒಗ್ಗೂಡಿ ಆ ಆಲಯವನ್ನು ಕಟ್ಟೋಣ, ಕರ್ತನ ಆಶೀರ್ವಾದಕ್ಕೆ ಬಾಧ್ಯರಾಗೋಣ. ಮುಂದಿನ ದಿನಗಳಲ್ಲಿ ಇಲ್ಲಿ ಭಕ್ತಿ ಸಂಜೀವನ ಕೂಟ, ಸ್ತ್ರೀಯರ ಕೂಟ, ಯವನಸ್ಥರ ಕೂಟಗಳನ್ನು ಮಾಡಲು ಯೋಗ್ಯವಾದ ಸ್ಥಳ ಇದಾಗಲಿದೆ. ಆ ಎಲ್ಲ ಮೂಲಭೂತ ಸೌಲಭ್ಯಗಳು ಈಗ ಆಗಬೇಕಾಗಿದೆ. ಕಾರಣ, ಇದಕ್ಕಾಗಿ ತಮ್ಮ ಪ್ರಾರ್ಥನೆ, ಸಹಾಯ, ಸಹಕಾರ ಬೇಕಾಗಿದೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಬನ್ನಿರಿ ಈಗ ಕ್ರಿಸ್ತನ ಆಲಯವನ್ನು ಕಟ್ಟೋಣ, ಕರ್ತನ ಕೃಪಾಶೀರ್ವಾದಕ್ಕೆ ಪಾತ್ರರಾಗೋಣ. ಮೊದಲು ಸಲ್ಮೋನನು ಕಟ್ಟಿದ ಯೆರೂಸಲೇಮಿನ ದೇವಾಲಯಕ್ಕಿಂತ ಎರಡನೇ ಬಾರಿ ಕಟ್ಟಿದ ದೇವಾಲಯವು ತುಂಬ ವೈಭವಪೂರಿತವಾಗಿತ್ತು. ಹಾಗಾಗಿ ಆಗಿನ ಜನರು ಸಾಯುವುದಕ್ಕಿಂತ ಒಮ್ಮೆ ನೋಡಬೇಕೆಂದು ಬಯಸಿದ್ದರು. ಅದೇ ರೀತಿಯಾಗಿ ಈ ಕ್ಯಾಸಲ್ ರಾಕ್ ದೇವಾಲಯವನ್ನು ಒಟ್ಟಾಗಿ ಕಟ್ಟೋಣ, ಅದರ ಗತಕಾಲದ ವೈಭವವನ್ನು ಮತ್ತೆ ಮರುಕಳಿಸುವಂತೆ ಮಾಡೋಣ. ಬನ್ನಿ ಕ್ಯಾಸಲ್ ರಾಕ್ ದೇವಾಲಯವನ್ನು ಕಟ್ಟೋಣ.